ಪತ್ನಿ ಶುಗರ್ಸ್ ಲಿಮಿಟೆಡ್ ಏನದಲ್ಲ ಇವರು ಮತ್ತೆ ಈ ವರ್ಷ ಕೂಡ ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ಅವರು ಹೋಗುವ ಅವರ ಕಾರ್ಖಾನೆಗೆ ಹೋಗುವ ಎಲ್ಲಾ ಟ್ರ್ಯಾಕ್ಟರ್ಗಳು ಮತ್ತು 3-4 ಕಿಲೋಮೀಟರ್ ಗಟ್ಟಲೆ ಹದಿ ಮೇಲೆ ನಿಂತಿದವು ಮತ್ತೆ ಒಂದು ಸೈಡ್ ಅದ ರೋಡ್ ಪೂರ್ತಿ ಬ್ಲೂ ಬ್ಲಾಕ್ ಮಾಡಿದರು ನಿನ್ನೆ ರಾತ್ರಿ ಹಗಲೆಲ್ಲ ಪೊಲೀಸ್ ರಾಲಿ ಹೋಗಿ ಏನೋ ಹರಸಾಹಸ ಪಟ್ಟಿದರು ಇನ್ನಾದರೂ ಬಿ ಅದು ಸಿಚುಯೇಷನ್ ಹಂಗೈತಿ ಮತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ ತಪ್ಪು ಮಾಡಿದ್ರೆ ಏನು ಮಾಡ್ತಾರೆ ಅಂದ್ರೆ ಅವರ ಮೇಲೆ ಕೇಸ್ ಹಾಕಿ ದಂಡ ಹಾಕ್ತಾರೆ ಆದರೆ ಇವರ 5-5 ದಿವಸ ಗಟ್ಟಲೆ 2-2 3-3 ದಿವಸ ಗಟ್ಟಲೆ ಈ ಸಂಚಾರ ನಿಯಮಗಳನ್ನು ಪಾಲನೆ ಮಾಡದ ಮತ್ತೆ ಇದು ಜನರಿಗೆ ತೊಂದರೆ ಆಗುವಂಗ ನಡೆಕೊಂಡ್ರು ಕೂಡ ಅವರ ಮೇಲೆ ಯಾವುದೇ ಆಕ್ಷನ್ ಆಗ್ತಾ ಇಲ್ಲ ಇದಕ್ಕೆ ನಾನು ಉನ್ನತ ಅಧಿಕಾರಿಗಳ ಜೊತೆನೂ ಅವರಿಗೆ ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿದ್ರು ಕೂಡ ಯಾವ ಆಕ್ಷನ್ ಆಗ್ತಾ ಇಲ್ಲ ಅದಕ್ಕೆ ಈ ಫ್ಯಾಕ್ಟರಿ ಏನಿದೆಲ್ಲ ಇದು ಯೋಗೇಶ್ ಶ್ರೀಮಂತ ಪಾಟೀಲ್ ಅಂದ್ರೆ ಇವರು ನಮ್ಮ ಸ್ಥಳೀಯ ಶಾಸಕರಾದಂತ ಶ್ರೀಮಂತ ಪಾಟೀಲ್ ಅವರ ಪುತ್ರರ ಇದು ಒಡೆತನದಲ್ಲಿ ಇರುವಂತ ಫ್ಯಾಕ್ಟರಿ ಅದ ಇವರು ಜನರಿಗೆ ಒಳ್ಳೆದರೆ ಮಾಡಕ ಆಗೋದಿಲ್ಲ ಆದರೆ ಜನರಿಗೆ ಒಂದು ಉಪದ್ರವ ಕೊಡುವಂತ ಕೆಲಸ ಆದರೂ ಮಾಡಬಾರದು ಇವರು ಅದಕ್ಕೆ ನಾವು ಇನ್ನು ಮುಂದೆ ಈ ತರ ಘಟನೆಗಳು ಸರ್ಕೆ ಸರ್ಕೆ ಮರುಕಳಿಸಕತ್ತಿದ್ದಾರೆ ಅಂದ್ರೆ ಇದರ ವಿರುದ್ಧ ಉಗ್ರ ಹೋರಾಟ ಮಾಡುತ್ತೇವೆ ಮತ್ತು ಕಾನೂನು ಕ್ರಮ ಕೂಡ ಜರುಗಿಸುತ್ತೇವೆ ನಾವು ನಮಗೆ ಟ್ರಾಫಿಕ್ ಕಿರಿಕಿರಿ ಭಾಳ ಆಗತ್ತೆ ಸರ್ ಅಂದ್ರೆ ಒಂದು ಸುಮಾರು ಒಂದು 4-5 ಟ್ರ್ಯಾಕ್ಟರ್ಗಳನ್ಕ ಒಂದು 10-15 ಕಿಲೋಮೀಟರ್ 10-11 ಕಿಲೋಮೀಟರ್ ತಗ ಟ್ರ್ಯಾಕ್ಟರ್ ನಿಂತಾವ್ರಿ ಆದ್ರೆ ನಮ್ಮ ಊರಿಗೆ ಒಂದು 4 ಕಿಲೋಮೀಟರ್ ತಗ ಬಸ್ಸ ಬರಲ್ರಿ ಸರ್ ಅಷ್ಟು ಫುಲ್ ಟ್ರಾಫಿಕ್ ಆಗಿ ಒಂದು 4 ಕಿಲೋಮೀಟರ್ ತಗ ನಮಗೆ ಇಳಿಸಿ ಹೋಗ್ಬಿಡ್ತಾರೆ ಸರ್ ನಾವು ಸಂಜೆಗೆ 5 ಗಂಟೆಗೆ ಅದು ಬಂದಾಗ ಇಳಿಸಿಬಿಟ್ರೆ 4-5 ಕಿಲೋಮೀಟರ್ ನಡ್ಕೋತು ಹೋಗಕ್ಕೆ ಕತ್ಲಾಗುತ್ತೆ ಸರ್ ಲೇಡೀಸ್ ಇರ್ತಾರೆ ಹುಡುಗರು ಅಷ್ಟೇ ಅಲ್ಲದೆ ಹುಡುಗಿಯರು ಸರ್ ಇರ್ತಾರೆ ರೀ ಅಂತ ಅದರಿಂದ ನಮಗೆ ಟ್ರಾಫಿಕ್ ದಿನ ಭಾಳ ಕಿರಿಕಿರಿ ಆಗುತ್ತೆ ಸರ್ ವಿದ್ಯಾರ್ಥಿಗಳಿಗೆ ಈಗ ಒಂದು 4-5 ದಿವಸ ಆತ್ರಿ ಸರ್ ಇದು ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿತ್ತಲ್ಲ ರೀ ಸರ್ ಕೆಂಪಾಡ ಅವತ್ತಿಂದ ಇವು ಕೆಂಪಾಡ ಫ್ಯಾಕ್ಟ್ರಿ ಟ್ರ್ಯಾಕ್ಟರ್ ಅನ್ನಿಸ್ತಾರೆ ಸರ್ ಅದಕ್ಕೆ ಅವಾಗಿಂದ ಇವು ಟ್ರ್ಯಾಕ್ಟರ್ ಎಲ್ಲ ರಸ್ತೆ ಮೇಲೆ ಅದಾರ ಸರ್ ಅಲ್ಲಿ ಏನು ಫ್ಯಾಕ್ಟ್ರಿಗಳಿಗೆ ಏನು ತೊಂದರೆ ಆಗಿತ್ತು ಏನಾಗಿತ್ತು ಅದೇನು ನಮಗೆ ಗೊತ್ತಿಲ್ಲ ರೀ ಆದರೆ ನಮಗರೆ ಈ ರೀತಿ ಸಮಸ್ಯೆ ಆಗತ್ತೆ ರೀ ಈಗ ಮತ್ತೆ ಶಾಸಕರಿಗೆ ಹೇಳ್ಬೇಕು ನೀವು ತೊಂದರೆಗಳು ಅವರ ಈ ರೀತಿ ಮಾಡತ್ತಾರೆ ಏನು ಹೇಳ್ತೀರಿ ಸರ್ ಈಗ ಯಾರು ವಿದ್ಯಾರ್ಥಿಗಳ ಮಾತನ್ನು ಯಾರು ಆಲಿಸ್ತಾರೆ ಸರ್ ವಿದ್ಯಾರ್ಥಿಗಳ ಮಾತು ಯಾರು ಕೇಳ್ತಾರೆ ನೀವು ನ್ಯೂಸ್ದವ್ರ ಏನರೇ ಮಾಡಿಸಿ ಸ್ವಲ್ಪ ಕೇಳ್ಬೇಕು ಸರ್ ಈಗೇನಾಗೈತ್ರಿ ಸಮಸ್ಯೆ ಅಂದ್ರೆ ಅವ್ರು ಆಲ್ರೆಡಿ ಶಾಸಕರು ಇದಾರೆ ರೀ ಅವ್ರ ವಿರುದ್ಧ ಅಂತ ನಾವೇನು ಹೇಳತ್ತಿಲ್ಲ ಸರ್ ಆಗಿದ ಸಮಸ್ಯೆ ಎಷ್ಟಾಗೈತ್ರಿ ಸರ್ ಅವರು ನಮ್ಮ ಶಾಸಕರು ಎಲ್ಲ ನಮಗೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ರೀ ಆದ್ರೆ ಇದು ಯಾಕೆ ಈ ರೀತಿ ಕಿರಿಕಿರಿ ಆಗತ್ತೋ ನಮ್ಗೇನು ಗೊತ್ತಿಲ್ಲ ಸರ್ ವಿದ್ಯಾರ್ಥಿಗಳು ನಮ್ಗೆ ಹಿಂಗಾಗಿ ಸರ್ 5 ದಿವಸ ತ ಕಾಲೇಜ್ಗೆ ಹೋಗೋದು ಭಾಳ ಸಮಸ್ಯೆ ಆಗತ್ತೈತ್ರಿ ಈಗ ಅಲ್ಲಿಂದ ನಾವು ನಡ್ಕೊಂತ ಬಂದು ಇಲ್ಲಿ ಹೋಗ್ಬೇಕಾದ್ರೆ ಸರ್ ನಮ್ಮ ಮಾರ್ನಿಂಗ್ ಇಲ್ಲಾಂದ್ರೂ 2-3 ಕ್ಲಾಸ್ ಮಿಸ್ ಆಗಿರ್ತಾವ್ರಿ ರೀ ಆಮೇಲೆ ಸಂಜೆಗೆ ಬರ್ಬೇಕಾದ್ರೂ ನಾವು ಜಲ್ದಿ ಜಾಗ ಬಿಡ್ಬೇಕ್ರಿ ಅಲ್ಲಿ ಕಾಲೇಜಿಂದ 2-3 ಕ್ಲಾಸ್ ನಾವು ಬಂಕ್ ಮಾಡಿ ಬರ್ಬೇಕಾಗ್ತಾರಲ್ರಿ ಇಂಥದ್ರು ಬರೋದ್ರಿಂದ ಸರ್ ನಮಗೆ ಈಗ ಹಿಂಗಾಗಿ ಮನ್ಯಾಗ ಏನಂತಾರ್ರಿ ಎಷ್ಟು ಲೇಟ್ ಮಾಡಿ ಹಿಂಗೆ ಬರೋದಿದ್ರೆ ನೀವು ಕಾಲೇಜ್ ಕರೆ ಯಾಕೆ ಹೋಗ್ತೀರಿ ಅಂತೇಳಿ ಮನ್ಯಾಗ ಕೇಳೋದು ಇದನ್ನ ರೀ ಮನ್ಯಾನವ್ರ ಸಮಸ್ಯೆನೂ ನಾವು ಆಲಿಸ್ಬೇಕಾಗ್ತಿತ್ತು ಸರ್ ಮತ್ತು ನಾವು ಹಿಂಗಾಗಿ 2-3 ದಿವಸ ಕಾಲೇಜ್ಗೆ ಸರಿಯಾಗಿ ಹೋಗಿಲ್ಲ ಸರ್ ನಮ್ಮ ಕಾಲೇಜವ್ರೆ ಪ್ರೆಷರ್ ಹಾಕತ್ತಾರ್ರಿ ನೀವು ಯಾಕೆ ಕರೆಕ್ಟಾಗಿ ಕಾಲೇಜ್ಗೆ ಬರುವರಿ ಕ್ಲಾಸ್ಗೆ ಅಟೆಂಡ್ ಆಗುವರಿ ಈ ರೀತಿಯಿಂದ ನಮಗೆ ಕೇಳ್ತಿದ್ದಾರೆ ಸರ್ ಎಕ್ಸಾಮ್ ಅದು ಬಂದವಲ್ಲ ರೀ ಮತ್ತೆ ಹೌದ್ರಿ ಸರ್ ಅದ ಭಾಳ ಪ್ರಾಬ್ಲಮ್ ಆಗತ್ತೈತ್ರಿ ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ರೀ ಒಂದು ಹುಡುಗರು ಇರೋದ್ರಿಂದ ನಾವು ಹೇಗೋ ನಡ್ಕೋತು ಹೋಗ್ಬೋದು ಸರ್ ಏನಾರ ಅದೈತ್ರಿ ಅದ ಲೇಡೀಸ್ ಇರ್ತಾರೆ ರೀ ಅವ್ರು 5-6 ಗಂಟೆಗೆ ಒಂದೊಂದು ಕಾಲೇಜ್ದವ್ರ 5:30 ಅಲ್ಲಿ ಹತ್ತನೇ ಇಲ್ಲಿ ಬಿಡೋದ್ರಿ ರೀ ಇಲ್ಲಿ ಬಂದು ಅವ್ರು 4 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕಂದ್ರೆ ಸರ್ ಲೇಡೀಸ್ 6-7 ತೋಟದಾಗ ಹೋಗೋರು ಇರ್ತಾರೆ ರೀ ಆ ಲೇಡೀಸ್ ಪಾಪ ಹೆಣ್ಣು ಮಕ್ಕಳು ಹೆಂಗೆ ಮಾಡ್ಬೇಕು ಸರ್ ಅದರಿಂದ ಭಾಳ ಸಮಸ್ಯೆ ಆಗತ್ತೈತ್ರಿ